ಸಂದೇಶ್ ಸರ್ ಮಾತಾಡ್ತೀರಾ? ಹಾಂ ಸರ್, ಹಾಂ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ಸರ್, ಈಗ ಮಸನೋಬ ಫುಕೂಕ ಅವರು ಬರೆದಿದ್ದಾರಲ್ಲ ಸರ್, ಒನ್ ಸ್ಟಾರ್ ರೆವಲ್ಯೂಷನ್ ಅಂತೇಳಿ ಒಂದು ಪುಸ್ತಕ ಇದೆ, ಅದೇ ರೀತಿಯಾಗಿ ನೈಸರ್ಗಿಕವಾಗಿ ನಾವು ಹಾದಿಯತ್ತ ನಾವು ಹೋಗಬೇಕಾ ಅಥವಾ ಇಲ್ಲ ಬೇರೆ? ಇಲ್ಲ ಇಲ್ಲ, ಏನಾಗುತ್ತೆ ಸರ್ ಅಂತಂದ್ರೆ, ಅದು ಒಂದು ಹುಲ್ಲಿನ ಕ್ರಾಂತಿ, ಒನ್ ರಾ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿ ಆ ಕೃತಿ ಫಸ್ಟ್ ಮಸನಾಬ ಪುಕೋಕ್ ಅವರು, ತೇಜಸ್ವಿ ಅವರು ಸಹಜ ಕೃಷಿ ಅಂತ ಲಂಕೇಶ್ ಅಲ್ಲಿ ಒಂದು ಆರ್ಟಿಕಲ್ ಬಂದಾಗ, ಆಮೇಲೆ ತೇಜಸ್ವಿ ಅವರು ಅದನ್ನ ಸಹಜ ಕೃಷಿ ಅಂತ ಒಂದು ಪುಸ್ತಕ ಬರೆದಾಗ ಅದರಿಂದ ಪ್ರಭಾವಿತರಾಗಿ ತುಂಬಾ ಜನ ಸಹಜ ಕೃಷಿ ಮಾಡ್ಲಿಕ್ಕೆ ಹೊರಟದ್ದು ನಿಜ. ನಾನು ಹೇಳಿದ ಒಂದು ಉದಾಹರಣೆ ಅಂತಂದ್ರೆ, ನಿಮ್ಗೆ ಜೆಸಿಪುರದ ಶಿವನಂಜಯ್ಯ ಬಾಳೆಕಾಯಿ ಕೂಡ ಆ ಪ್ರಜಾವಾಣಿಯಲ್ಲಿ ಲಂಕೇಶ್ ಅಲ್ಲಿ ಟಿ ಕೆ ಟುಪ್ಪಣಿಯಲ್ಲಿ ಲಂಕೇಶ್ ಬರೆದ ಸಹಜ ಕೃಷಿ ಒಂದು ಹುಲ್ಲಿನ ಕ್ರಾಂತಿ ಬಗ್ಗೆ ಅವ್ರು ಬರೆದಂತ ಟಿ ಕೆ ಟುಪ್ಪಣಿಯಿಂದ ಪ್ರಭಾವಿತರಾಗಿ ಕಾಲೇಜಿನ ಪ್ರೊಫೆಸರ್ ಆಗಿದ್ದವರು ಇಡೀ ರಾತ್ರಿ ಅಲ್ಲಿ ಅದೇ ಕನಸು ಕಂಡು ಅವ್ರು ಬಂದು 3.5 ಎಕರೆ ತೋಟ ಮಾಡಿದ್ದು ಅಂದ್ರೆ ಅದು ಮಸನಬ್ಬ ಪುಕವಕೋ ಅವರು ಬದುಕುತ್ತಿದ್ದ ಪ್ರದೇಶ. ಅಲ್ಲಿ ಅವರು ಉಳುಮೆ ಮಾಡ್ಲಿಕ್ಕೆ ಇದ್ದಂತ ಒಂದು ಹವಾಮಾನ, ಮತ್ತೆ ನೀರು, ಮತ್ತೆ ಅಲ್ಲಿನ ಗಾಳಿ ಬೆಳಕು ಅದೆಲ್ಲ ಬೇರೆ ಬೇರೆ ತರದಿತ್ತು ಅಂತಂದ್ರೆ, ಎಲ್ಲಿ ಮಸನಬ್ಬ ಪುಕವಕೋರ ಕೃಷಿಯನ್ನ ನಾವು ಮಾಡಬಹುದು ಅಂತಂದ್ರೆ, ಹೆಚ್ಚು ಮಲೆನಾಡು ಪ್ರದೇಶಗಳಲ್ಲಿ ಆ ಮಾದರಿಯ ಕೃಷಿಯನ್ನ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಿಮ್ಗೆ ಹೇಳಿದೆ ಒಂದು, ಈಗ ಯಾಕಂದ್ರೆ ಬಯಲು ಸೀಮೆಯಲ್ಲಿ ಆ ತರದ್ ಮಾಡಕ್ ಆಗಲ್ಲ. ನಿಮ್ಗೆ ತರಕಾರಿ ಬೆಳೆಯುವಂತ ಪ್ರದೇಶಗಳಲ್ಲಿ ಮಸನಬ್ಬ ಪುಕವಕೋರ ಮಾದರಿಯನ್ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಮಸನಬ್ಬ ಪುಕವಕೋರ ಮಾದರಿಯನ್ನ ಹೆಚ್ಚು ಎಲ್ಲಿ ಮಾಡಬಹುದು ಅಂತಂದ್ರೆ, ನಾವು ಮಳೆ ಆಧಾರಿತ ಪ್ರದೇಶ, ಮತ್ತೆ ಎಲ್ಲಿ ಮರ, ಮತ್ತೆ ಮರ ಆಧಾರಿತ ಬೇಸಾಯವನ್ನ ಎಲ್ಲಿ ಮಾಡ್ತೀವಿ, ಒಂದ್ ಸ್ವಲ್ಪ ನೆರಳು ಪ್ರಕೃತಿ. ಯಾಕೆಂದ್ರೆ ಕೆಲವು ತೋಟಗಳಿಗೆ ಹೋದಾಗ ಹೊರಗಡೆ 42 ಡಿಗ್ರಿ ಬಿಸಿಲಿದ್ರೆ ತೋಟಗಳಿಗೆ ಹೋದ ತಕ್ಷಣ ಅಲ್ಲಿ 30-32 ಡಿಗ್ರಿ ಇರ್ತದೆ, ಹೊರಗಡೆ 32 ಇದ್ರೆ ತೋಟ ಒಳಗಡೆ 28 ಇರ್ತದೆ ಮರ ಆಧಾರಿತ ಕೃಷಿಯಲ್ಲಿ. ಹಾಗಾಗಿ ವಾತಾವರಣ ಕೂಡ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಆ ಮಸನಬ್ಬ ಪುಕೋಕೋರ ಕೃಷಿಯನ್ನ ನಾವು ಹೆಚ್ಚು ನಾವು ಸಕ್ಸಸ್ ಆಗ್ಬೇಕಾದ್ರೆ ಅದು ಮಲ್ನಾಡು ಅಂತ ಪ್ರದೇಶಗಳಲ್ಲಿ ಮಾತ್ರ ಸಾಧ್ಯ. ಅರೆ ಮಲ್ನಾಡುಗಳಲ್ಲಿ ಮಳೆ ಆಧಾರಿತ ಕೃಷಿಯಲ್ಲಿ ಆ ತರದ ಕೃಷಿಯನ್ನ ನಾವು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ಈ ಸಾಯಿಲ್ ಕಾರ್ಡ್ ಅಂತ ಒಂದು ಯಾವುದೋ ಹೊಸದಾಗಿ ಬಂದಿದೆಯಲ್ಲ ಸರ್, ಎಲ್ಲ ರೈತರು ಆ ಸಾಯಿಲ್ ಕಾರ್ಡನ್ನು ಇಟ್ಕೊಂಡಿರಬೇಕು, ಅದ್ರ ಅದಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನೆಲ್ಲ ಇದು ಮಾಡಬೇಕು ಅನ್ನೋಂಥದ್ದು ಕೂಡ ಇದೆ, ಅದರ ಬಗ್ಗೆ ತಮ್ಮ ಇಲ್ಲ ಅದು ನನಗೆ ಅನ್ಸುತ್ತೆ ಸಾಯಿಲ್ ಕಾರ್ಡ್ ನಾವು ಕೊಟ್ಟಿವಿ ಅಂತ ಹೇಳಿ ಪತ್ರಿಕೆಯಲ್ಲಿ ತುಂಬಾ ಜಾಹೀರಾತ್ ಅಂತದ್ದು, ನಾವೇ ಹೋಗಿ ಸಾಯಿಲ್ ಕಾರ್ಡ್ ಮಾಡ್ತಾ ಇದೀವಿ ಎಲ್ಲ ಕಡೆ ಅಂತ ಹೇಳ್ತಾ ಇದ್ದೆ, ಇದೆಲ್ಲ ನಾನು ಪತ್ರಿಕೆಯಲ್ಲಿ ಓದ್ತಾ ಇರ್ತೀನಿ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಹಳ್ಳಿಗಳಿಗೆ ಬಂದು ಆತರ ಮಣ್ಣನ್ನ ಪರೀಕ್ಷೆ ಮಾಡಿ ಅವ್ರ ಸಾಯಿಲ್ ಕಾರ್ಡ್ ಕೊಟ್ಟು ಈ ತರ ಅವರು ಕೃಷಿ ಅಧಿಕಾರಿಗಳು ನೇರವಾಗಿ ಬಂದು ನಮ್ಮ ರೈತರ ಜೊತೆ ಏನಾದ್ರು ಅವ್ರು ನಿಜವಾಗ್ಲೂ ಇಳಿದು ಬಿಟ್ಟಿದ್ರೆ ಕೃಷಿಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳೇ ಆಗ್ಬಿಡವು. ಇದನ್ನ ನಿಜವಾಗ್ಲೂ ಒಂದ್ಸ ಅಗೇನ್ ಯಾರು ಮಾಡ್ಬೇಕು ಅಂತಂದ್ರೆ, ಇದನ್ನ ಗ್ರಾಮ ಪಂಚಾಯತಿ ಅವರು ಸೀಟ್ ತಕೊಂಡ್ರೆ, ಎಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರು ಇರ್ತಾರೆ, ಅಲ್ಲಿ ಗ್ರಾಮ ಪಂಚಾಯತಿ PDO ಮತ್ತೆ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಒಂಚೂರು ಇನ್ಸಿಯೇಟ್ ತಕೊಂಡ್ರೆ, ಒಂದು ಹಳ್ಳಿಯ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಣ್ಣಿನ ನಮ್ಮ ಮಣ್ಣಿಗೆ ಏನ್ ಬೇಕು, NPK ಯಾವುದು ಕಡಿಮೆ ಇದೆ ಟೆಸ್ಟ್ ಮಾಡಿಸೋದ್ರ ಮುಖಾಂತರ ಅದು ನಿಜವಾಗ ಒಂದು ದೊಡ್ಡ ಯೋಜನೆಯಾಗಿ ಮಾಡಬಹುದು. ನನಗೆ ಗೊತ್ತಿರುವ ಹಾಗೆ ನನ್ನ ಅನುಭವದಲ್ಲಿ ಈಗ ನಮ್ಮ ಹಳ್ಳಿಗಳಲ್ಲೇನೆ ಹೆಲ್ತ್ ಕಾರ್ಡ್ ಅಂತಂದ್ರೆ ಒಂದು 10-15 ಜನ ರೈತರನ್ನ ಸೇರಿಸಿ ಒಂದು ಭಾಗದಲ್ಲಿ ಆ ಮಣ್ಣನ್ನ ಟೆಸ್ಟ್ ಮಾಡಿ ಅವ್ರದೆಲ್ಲರದು ಒಂದೇ ತರದ್ದು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಹೆಲ್ತ್ ಕಾರ್ಡ್ ಅಂತ ಹೇಳಿ. ಆ ಹೆಲ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಇಟ್ಕೊಂಡು ಇದುವರೆಗೆ ಯಾರು ವ್ಯವಸಾಯ ಮಾಡಿಸಿರೋರ್ನ ನಾನು ಕಂಡಿಲ್ಲ. ಈಗ ನಾವು ಬಾಳೆ ಹಾಕ್ಬೇಕಾದ್ರೆ, ನಾವು ಇನ್ಯಾವುದು ಗಿಡ ನೆಡ್ಬೇಕಾದ್ರೆ, ನಾವು ಒಂದು 2 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ನಮ್ಮ ಮಣ್ಣ ನಾವೇ ಟೆಸ್ಟ್ ಮಾಡ್ಸ್ಕೊತೀವಿ ಸ್ವತಃ. ಏನಕ್ಕೆ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಯಾವ ಅಂಶಗಳು ಕಡಿಮೆ ಆಗಿದೆ ಅಂತ. ಅಂದ್ರೆ ರೈತರು ಇದು ಮಾಡಕ್ ಬಹಳ ಒಳ್ಳೇದು, ಯಾಕೆಂದ್ರೆ ನಾವು ಬಾಳೆ ಆಗ್ಲಿ ತೆಂಗಾಗ್ಲಿ ಮತ್ತೆ ಹಿಪ್ಪನೇರಳೆ ಆಗ್ಲಿ ಮತ್ತೆ ಇನ್ಯಾವುದು ಭತ್ತ ಆಗ್ಲಿ ಇದೆಲ್ಲ ಬೆಳಿಬೇಕಾದ್ರೆ ಒಂದ್ಸರಿ ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡ್ರೆ, ಸಾಯಿಲ್ ಮತ್ತೆ ವಾಟರ್ ಎರಡನ್ನು ಟೆಸ್ಟ್ ಮಾಡಿಸಿದ್ರೆ, ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ನಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ, ಅದನ್ನ ನಾವು ಮ್ಯಾನೇಜ್ ಮಾಡ್ಕೋಬಹುದು. ಇದು ನಿಮ್ಗೆ ಎಲ್ಲಿ ಸಾಯಿಲ್ ಟೆಸ್ಟ್ ಇದು ಇದಕ್ ಬರುತ್ತೆ ಅಂತಂದ್ರೆ, ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ತಾ ಇದಾರಲ್ಲ ಅಲ್ಲಿ ಬರುತ್ತೆ. ನೀವು ಸಹಜ ಕೃಷಿ ಮಾಡಿದ್ರೆ ನೀವು ಒಂದ್ 2-3 ವರ್ಷದಲ್ಲಿ ಮಣ್ಣಿನ ಗುಣಗಳು ತನಗ್ತಾನೇ ಸುಧಾರಣೆ ಆಗೋದ್ರಿಂದ ಈ ಮಣ್ಣನ್ನ ಪದೇ ಪದೇ ಅಲ್ಲಿ ಟೆಸ್ಟ್ ಮಾಡಿಸ್ಬೇಕಾದಾಗತ್ತೆ ಬರೋದೇ ಇಲ್ಲ. ಎಲ್ಲಿ ಸಹಜ ಕೃಷಿಯಲ್ಲಿ, ಒಂದು ಸಾವಯವ ಕೃಷಿಯಲ್ಲಿ, ಶೂನ್ಯ ಬಂಡವಾಳದ ಕೃಷಿಯಲ್ಲಿ, ಫರ್ಮಾಕಲ್ಚರ್ ಅಲ್ಲಿ ಏನ್ ಹೇಳ್ತೀನೋ ಅಂದ್ರೆ, ಪರಿಸರಕ್ಕೆ ಪೂರಕವಾಗಿ ನಾವು ಮಾಡುವಂತಹ
ವ್ಯವಸಾಯದಲ್ಲಿ ಮಣ್ಣಿನ ಟೆಸ್ಟ್ ಅಲ್ಲಿ ಯಾಕೆಂದ್ರೆ ಮಣ್ಣಿನ ಮಣ್ಣಿಗೆ ಬೇಕಾದಂತ ಪೋಷಕಾಂಶಗಳು ಜಾಸ್ತಿ ಇರ್ತವೆ. ಎಲ್ಲಿ ರಾಸಾಯನಿಕ ಕೃಷಿ ಇರ್ತದೆ ಒಂದ್ ಸ್ವಲ್ಪ ಅಲ್ಲಿ ಈ ಮಣ್ಣು ಪರೀಕ್ಷೆ ಇವೆಲ್ಲ ಬೇಕಾಗ್ತದೆ. ಖಂಡಿತ ಸರ್, ಖಂಡಿತ ಸರ್. ಆಮೇಲೆ ಇನ್ನೊಂದು ಜಿ ಎಮ್ ಒ ಅಂತ ಹೇಳಿ ಒಂದು ಇದೆಯಲ್ಲ ಸರ್, ಈಗ ಜಿ ಎಮ್ ಒ ಬೀಜಗಳು ಅಂತೆಲ್ಲ ಮಾರ್ತಾ ಇದ್ದಾರೆ, ಅದು ಬಹಳಷ್ಟು ಜನಕ್ಕದೊಂಥರ ಸಮಸ್ಯೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಹಿಂದೆಲ್ಲ ನೀವು ಹೇಳ್ತಾ ಇದ್ದಂಗೆ ಬೀಜ ಶೇಖರಣೆ ಎಲ್ಲ ಮಾಡ್ತಾಯಿದ್ರು, ಈಗ ಜಿ ಎಮ್ ಒ ಬೀಜಗಳು ಬಂದ ನಂತರ ಎಲ್ಲದಕ್ಕೂ ಪೇಟೆಂಟ್ ಮಾಡಿರ್ತಾರೆ, ಅದನ್ನು ಶೇಖರಿಸಿಡುವಾಗಿಲ್ಲ, ಅದಕ್ಕೆ ತಕ್ಕಂತೆ ಕಾನೂನಿನ ಕ್ರಮ ಎಲ್ಲ ತೊಗೊಂತೀವಿ ಅನ್ನೋದನ್ನು ಕೂಡ ಕಂಪನಿಯವರು ಹೇಳ್ತಾ ಇದ್ದಾರೆ. ಸೊ ಈ ಹೊರದೇಶಗಳಲ್ಲೆಲ್ಲ ಬೀಜ ಶೇಖರಣೆಗಳನ್ನು ಮಾಡ್ತಾ ಇದ್ದಾರೆ ಸರ್, ಮಿಲೇನಿಯಮ್ ಸೀಡ್ ಬ್ಯಾಂಕ್ ಅಂತ ಹೇಳಿ ಯುರೋಪಿನಲ್ಲಿ ಒಂದು ಕಡೆ ಶೇಖರಿಸಿಟ್ಟಿದ್ದಾರೆ ಸರ್, ಎಲ್ಲ ತಳಿಗಳ ಒಂದು ಬೀಜಗಳನ್ನು ಸಹ ಯಾವುದೋ ಒಂದು ಪ್ರಕೃತಿ ವಿಪತ್ತು ಬಂದು ಭೂಮಿಯೇ ನಾಶವಾಗುವಂಥ ಒಂದು ಹಂತಕ್ಕೋದ್ರೆ ಆ ಒಂದು ಮಿಲೇನಿಯಲ್ ಸೀಡ್ ಬ್ಯಾಂಕಿನ ಮೂಲಕ ಬೀಜಗಳನ್ನೆಲ್ಲ ಮತ್ತೆ ತಗೊಂಡು ಬಿತ್ತನೆಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಪಾಶ್ಚಾತ್ಯ ದೇಶದವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ, ಇನ್ನೊಂದೆಡೆಯಲ್ಲಿ ನಮಗೆ ಅಂದರೆ ಈ ಜಿ ಎಮ್ ಒ ಆಧಾರಿತ ಬೀಜಗಳನ್ನು ಕೊಟ್ಟು ಮಣ್ಣಿನ ಫಲವತ್ತತೆಯಲ್ಲಿ ಏನೋ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಇದು ಮಾಡ್ತಾ ಇದ್ದಾರೆ, ಇದಕ್ಕೆ ತಮ್ಮ ಒಂದು ಸಲಹೆ ಏನು ಸರ್? ಸರ್ ಕೇಳಿಸ್ತಾ ಇದೆಯಾ? ಹಲೋ, ಲೋಕೇಶ್ ಸರ್. ಸರ್ ನನ್ಗೆ ಕೇಳಿಸ್ತಾ ಇದೆ. ಹಾಂ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾಂ ಸರ್, ಹಾಂ ಸರ್, ಇದು ನಿಮ್ಮ ಸಲಹೆ ಏನು ಸರ್? ಈಗ ಈ ಜಿ ಎಮ್ ಒ ಆಧಾರಿತ ಬೀಜಗಳಲ್ಲಿರೋರಿಗೆ ಅಂದರೆ ಅದನ್ನು ಆಲ್ರೆಡಿ ಹಾಕಿದವರಿಗೆ ಈ ಥರ ಮಣ್ಣಿನಲ್ಲಿ ಫಲವತ್ತತೆ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇದೆಯಲ್ಲ ಸರ್, ಅದನ್ನು ಮತ್ತೆ ಈಗ ನೈಸರ್ಗಿಕ ಕೃಷಿಗೆ ಅವರು ಅದನ್ನು ಹಸ್ತಾಂತರ ಮಾಡಬೇಕು ಅಂತಂದರೆ ಯಾವ ರೀತಿಯಾದಂತಹ ಆ್ಯಕ್ಷನ್ಗಳನ್ನು ತೊಗೊಬೇಕು ಸರ್? ಮತ್ತೆ ನೀವು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸರ್? ಕೇಳಿಸ್ತಾ ಇದೆ. ಲೋಕೇಶ್ ಸರ್ ನೀವು ಮಾತಾಡಿ ಸರ್. ಕೇಳಿಸ್ತಾ ಇದೆ ಸರ್. ಒಂದು ಏನಂದ್ರೆ ಅವ್ರು ಹೇಳ್ತಾ ಇರೋದು ಏನೀಗ ಜೆನೆಟಿಕ್ ಇದಾಗಿರುವಂತಹ ಬೀಜಗಳು ಬಂದಿವೆಯಲ್ಲ, ಈ ಬೀಜಗಳ ಬ್ಯಾಂಕ್ ಅನ್ನ ಕೂಡ ಯುರೋಪ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ಒಂದ್ ಕಡೆ ಹೆಚ್ಚು ಪ್ರಚಾರ ಕೂಡ ಅದಕ್ಕೆ ಜಾಸ್ತಿ ಕೊಡ್ತಾ ಇರೋದನ್ನ ಒಂದ್ ಕಡೆ ನಾವು ನೋಡ್ತಾ ಇದೀವಿ. ಸೊ ಈ ತರದಲ್ಲಿ ಈಗ ಆ ತರದ ಒಂದು ಸೀಡ್ಗಳಿಗೆ ಹೋದಾಗ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತಲ್ಲ, ಈ ಬದಲಾವಣೆಗಳನ್ನ ಮತ್ತೆ ಸಹಜ ಕೃಷಿಗೆ ತರೋದಕ್ಕೆ ಏನ್ ಇದಾಗುತ್ತೆ ಅನ್ನೋದನ್ನ ಕೇಳ್ತಾ ಇದಾರೆ ಸರ್. ಸರ್ ಕೇಳ್ತಾ ಇದೆ ಚಿನ್ನ ಸರ್, ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ನಾವು ಭೂಮಿಯ ಯಾವ ರೀತಿ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ ಈ ಇದೆಲ್ಲ ಕೂಡ ಕಾರಣ ಆಗಿದೆ. ಅಂದ್ರೆ ಹೆಚ್ಚು ಏನ್ ಹೇಳ್ತಾರೆ ನಿಮ್ಗೆ, ಈಗ ಮರ ಗಿಡಗಳನ್ನ ಬೆಳೆಸ್ಬೇಕು, ಮರ ಗಿಡಗಳನ್ನ ಬೆಳೆಸೋದ್ರಿಂದ ಸ್ವಲ್ಪ ಈ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುವಂತಹ ಒಂದು ಎಲ್ಲಾ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ ಇರೋದ್ರಿಂದ, ಮತ್ತೆ ಭೂಮಿಗೆ ಹೆಚ್ಚು ರಾಸಾಯನಿಕಗಳನ್ನ ಬಳಸುವುದ್ರಿಂದ, ಮತ್ತೆ ಈ ರಾಸಾಯನಿಕಗಳನ್ನ ಒನ್ಸ್ ಅಗೇನ್ ನಾವು ಎಲ್ಲ ಅಗ್ರಿಕಲ್ಚರ್ ಎಲ್ಲಾ ಸಮಸ್ಯೆಗಳಿಗೂ ರೈತರನ್ನೇ ತೋರಿಸ್ಬಿಡ್ತೀವಿ ಜಾಗತಿಕ ಮುಖ್ಯ ಸಮಸ್ಯೆಗಳಿಗೆ. ಆಕ್ಚುಲಿ ಈ ಏನು ರಾಸಾಯನಿಕ ಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳು ಬರೋದಕ್ಕೆ ಏನೇನ್ ಫ್ಯಾಕ್ಟ್ರಿಗಳಿವೆ, ಆ ಫ್ಯಾಕ್ಟ್ರಿಗಳಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಅಂದ್ರೆ ಒಟ್ಟು ಸಮಸ್ಯೆಗಳಿಗೆ ರೈತ ಮತ್ತೆ ನೇರವಾಗಿ ಕಾರಣ ಆಗಿರಲ್ಲ, ಆ ರೈತನನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾವಲ್ಲ. ಇವತ್ತು ಏನು ನೀವು ಹೇಳಿದ್ರಲ್ಲ ಜಿ ಎಮ್ ಈ ಬೀಜಗಳು, ಈ ಕ್ರಿಮಿನಾಶಕಗಳು, ಈ ಕಂಪನಿಗಳ ಹಿಡಿತದಲ್ಲಿ. ಯಾಕೆಂದ್ರೆ ಮನ್ಸೆಂಟೋ ಅಂತ ಒಂದು ದೊಡ್ಡ ಕಂಪನಿ ಇಡೀ ಜಗತ್ತಿನ ಕೃಷಿಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದು ಇಡೀ ಅಮೆರಿಕದಲ್ಲಿ ಮನ್ಸೆಂಟೋ ಅಂತ ಕಂಪನಿಯ ಆಫೀಸ್ಗೆ ಯಾವುದೇ ಅಮೆರಿಕದ ಅಧ್ಯಕ್ಷ ಗೆದ್ರೆ ಮನ್ಸೆಂಟೋ ಅವರ ಒಂದು ಯಾವ್ದೊಂದು ಗೆಸ್ಟ್ ಹೌಸ್ ಇದೆ ಅಂತ ಕಚೇರಿ ಅಲ್ಲಿ ಹೋಗ್ಲೇಬೇಕಂತೆ ಅವನು. ಅಂದ್ರೆ ಆ ಮಟ್ಟಕ್ಕೆ ಮನ್ಸೆಂಟೋ ಅಂತ ಕಂಪನಿ ಒಂದ್ ಸಣ್ಣ ಸಣ್ಣ ಹಳ್ಳಿಗಳ ವರ್ಗುನು ಕೂಡ ಅದು ತನ್ನ ಕಬಂಧ ಬಾಹುಗಳನ್ನ ಚಾಚ್ಕೊಂಡು ಕೃಷಿಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದೇ ಹಂತದಲ್ಲಿ ಏನಾಗ್ತಾ ಇದೆ, ಈ ಜಿ ಎಮ್ ಮತ್ತೆ ಏನು ಕುಲಾಂತರಿ ಬೀಜಗಳನ್ನ ಆಚೆಗಿಟ್ಟು ನಮ್ಮ ದೇಸಿ ಪರಂಪರೆಯ ಮತ್ತೆ ಪುರಾತನ ಕೃಷಿ ಪದ್ಧತಿಗಳನ್ನ ವಾಪಸ್ ಬರಬೇಕು ಅಂತ ಹೇಳಿ ಈಗ ನಮ್ಮ ಪುರಾತನ ಕೃಷಿ ಪದ್ಧತಿ ಏನು ನಮ್ಮ ಅಜ್ಜ ತಾತ ಇವ್ರು ಮಾಡ್ತಿದ್ರು ಆ ಕೃಷಿ ಪದ್ಧತಿಯಲ್ಲಿ ಆರೋಗ್ಯವೂ ಇದೆ, ಆಹಾರ ಭದ್ರತೆಯೂ ಇದೆ, ನೆಮ್ಮದಿಯೂ ಇದೆ ಅಂತ ತಿಳ್ಕೊಂಡು ಒಂದ್ ಸಣ್ಣ ಚಳುವಳಿ ರೂಪದಲ್ಲಿ ಅಲ್ಲಲ್ಲಲ್ಲಿ ಕೃಷಿ ಪದ್ಧತಿಗಳು ಶುರುವಾಗಿವೆ, ಅಲ್ಲಲ್ಲಿ ಶುರುವಾಗಿವೆ. ನಾವು ಯಾವುದೇ ರೀತಿಯ ನಿರಾಸೆಯನ್ನು ಆಗ್ಬೇಕಾಗಿಲ್ಲ. ಹಾಗಾಗಿ ಸಹಜ ಕೃಷಿ ಮಾಡೋದ್ರಿಂದ ಅಲ್ಲಲ್ಲಿ ಈ ತರದ ಬೇಸಾಯ ಕ್ರಮಗಳು ನಡೆಯೋದ್ರಿಂದ ನಮ್ಮ ಕೃಷಿ ಕೂಡ ಒಂದು ಭದ್ರತೆಯತ್ತ ಸ್ವಾವಲಂಬನೆಯತ್ತ ಒಂದು ಸಣ್ಣ ಸಣ್ಣ ಹೆಜ್ಜೆಗಳನ್ನ ಹಾಕ್ತಾ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಸರ್, ಒಂದು ಕೀಟನಾಶಕಗಳ ಬಗ್ಗೆ ಹೇಳಬೇಕು ಅಂದ್ರೆ ಕೀಟನಾಶಕ ಅನ್ನುವಂತ ಪದಗಳ ಬಳಕೆಯೇ ತೀರಾ ಇತ್ತೀಚೆಗೆ ಬಂದಿರುವಂತದ್ದು.
ಅದಕ್ಕಿಂತ ಮೊದಲು ಕೀಟಗಳು ಇರ್ಲಿಲ್ವಾ ಅಂದ್ರೆ ಇರ್ಲಿಲ್ವಾ ಅಂತ ಕೇಳಿದ್ರೆ ಕೀಟಗಳು ಇದ್ವು. ಅದಕ್ಕಾಗಿ ನಮ್ಮ ರೈತರು ಏನ್ ಮಾಡ್ತಾ ಇದ್ರು, ಯಾವುದೇ ಒಂದು ಆಹಾರ ಬೆಳೆ ಬೆಳೆಯೋದಕ್ಕೆ ಒಂದು 6 ತಿಂಗಳು ಬೇಕಾದ್ರೆ ಅಲ್ಲಿ ಅದಕ್ಕಿಂತ ಆಹಾರ ಬೆಳೆ ಬೆಳೆಯೋದಕ್ಕಿಂತ ವೇಗವಾಗಿ ಬೆಳೆಯುವಂತ ಬೀಜಗಳನ್ನ ಅಕ್ಕಡಿ ಸಾಲುಗಳಲ್ಲಿ ಹಾಕ್ತಾ ಇದ್ರು. ಅಂದ್ರೆ ಉದಾಹರಣೆಗೆ ಮುಸ್ಕಿನ ಜೋಳ ಜೋಳ ಆಗಿರ್ಬೋದು ಅಥವಾ ಜೋಳ ಇದಾಗಿರ್ಬೋದು, ಈ ತರದ ಇಲ್ಲಿಗೆ ಬರುವಂತ ಪಕ್ಷಿಗಳು ಏನಿವೆ, ಈ ಪಕ್ಷಿಗಳೇ ಬೇರೆ ಆಹಾರ ಬೆಳೆ ಮೇಲೆ ಕೂತಿರುವಂತ ಹುಳಗಳನ್ನ ತಿನ್ನುವಂತ ಒಂದು ನೈಸರ್ಗಿಕವಾದಂತ ಒಂದನ್ನ ಕೃಷಿಕರು ಆಗ್ಲೇ ಕಂಡುಕೊಂಡಿದ್ರು ಮತ್ತೆ ಅದರ ಮೂಲಕ ಅವರು ಕೀಟವನ್ನು ನಾಶ ಮಾಡುವಂತ ಒಂದು ಪದ್ಧತಿಯನ್ನ ಚಾಲನೆಗೆ ತಂದುಕೊಂಡಿದ್ರು ಅವರು. ಕೀಟನಾಶಕ ಅನ್ನುವಂತ ಪದ ಹೊಸದಾಗಿ ಬಂದಿರುವಂತದ್ದು ಅಷ್ಟೇ, ಕಂಪನಿಗಳ ಮೂಲಕ ಬಂದಿರೋದು. ಮತ್ತೆ ಕೀಟನಾಶಕ ಅಂತಂದ್ರೆ ಬೇರೆ ಏನು ಅಲ್ಲ, ಅದು ವಿಷಾನೇ, ಅದು ಪ್ರಾಣಿಗಾದ್ರೂ ವಿಷಾನೇ, ಪಕ್ಷಿಗಾದ್ರೂ ವಿಷಾನೇ, ಮನುಷ್ಯನಿಗಾದ್ರು. ಅದರಿಂದ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಏನಾಗಿದೆ, ಯಾವಾಗ ಈ ತರದ ಕೀಟನಾಶಕಗಳ ಬಳಕೆಗಳು ಜಾಸ್ತಿ ಆಗಿದೆಯೋ, ಒಂದೆರಡು ಕೀಟಗಳನ್ನು ತಿಂದಿರುವಂತ ಪಕ್ಷಿಗಳು ಕೂಡ ಸತ್ತೋಗಿವೆ. ಹಾಗಾಗಿ ಇವತ್ತು ಪಕ್ಷಿಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಕಾವರ್ನ ಮೇಲೆ ಆಗ್ತಾ ಇದೀವಿ ಅಥವಾ ಕೃಷಿಕನ ಇದ್ರ ಮೇಲೆ ಆಗ್ತಾ ಇದೀವಿ. ಆದ್ರೆ ಇವಾಗ ಹೇಳ್ಬೇಕು ಅಂದ್ರೆ ಕೀಟನಾಶಕಗಳು ತಿಂದ್ಬಿಟ್ಟು ನಮ್ಮ ಪಕ್ಷಿಗಳು ಪ್ರಾಣಿಗಳು ಸತ್ತೋಗಿರುವಂತ ಸಾಧ್ಯತೆಗಳೇ ಜಾಸ್ತಿ ಆಗಿದೆ. ಮನುಷ್ಯನ ದೇಹ ದೊಡ್ಡದಾಗಿರೋದ್ರಿಂದ ಈ ಸಣ್ಣ ಪ್ರಮಾಣದ ಕೀಟನಾಶಕದ ಪದಾರ್ಥಗಳನ್ನ ಬಳಸಿರುವಂತ ಪದಾರ್ಥಗಳನ್ನ ತಿಂದು ತಿಂದು ನಮ್ಮ ಆರೋಗ್ಯ ಕೂಡ ಕೆಟ್ಟ ಹೋಗ್ತಾ ಬೇರೆ ಬೇರೆ ಹೊಸ ಹೊಸ ಕಾಯಿಲೆಗಳು ಕೂಡ ಬರ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಹೌದು ಹೌದು ಹೌದು, ಖಂಡಿತ ಖಂಡಿತ ಸರ್. ಆಮೇಲೆ ಈ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಜಪಾನಲ್ಲೆಲ್ಲ ಹೇಳ್ತಾರೆ ಸರ್, ವರ್ಟಿಕಲ್ ಫಾರ್ಮಿಂಗ್ ಮಾಡಬೇಕು, ಬಿಲ್ಡಿಂಗ್ ಒಳಗಡೆನೆ ಕೃತಕವಾಗಿ ಆಹಾರನೆಲ್ಲ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಪೋಷಕಾಂಶ ಎಲ್ಲ ಕೊಡುತ್ತೆ ದೇಹಕ್ಕೆ, ಅದು ಹೇಗೆ ಅದು ನೈಸರ್ಗಿಕವಾಗುತ್ತೆ ಸರ್, ಅದ್ರ ಬಗ್ಗೆ? ಅದು ಏನಂತಂದ್ರೆ ನನಗೆ ಹೇಳೋದು ಅಂತಂದ್ರೆ, ಈ ವರ್ಟಿಕಲ್ ಫಾರ್ಮಿಂಗು ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ನಡೆಯಲ್ಲ. ಇದು ಎಲ್ಲೋ ಸಣ್ಣ ಸಣ್ಣದ ಅಲ್ಲಲ್ಲಿ ಅಲ್ಲಲ್ಲಿ ನಡೆದಿದೆ. ಅದು ನಮ್ಮಂತ ದೇಶಕ್ಕಂತೂ ಅಲ್ಲೇ ಅಲ್ಲ ಬಿಡಿ, ಅದು ಜಪಾನು ಮತ್ತೆ ಬೇರೆ ದೇಶಕ್ಕೆ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿ ಇದಕ್ಕೆ ಆಗ್ಬೋದು. ನಮ್ಮ ಭಾರತದಂತ ದೇಶಕ್ಕೆ ವರ್ಟಿಕಲ್ ಫಾರ್ಮಿಂಗ್ ಆಗ್ಲಿ, ಕಿಚನ್ ಗಾರ್ಡನ್ ಅಂತೇಳಿ ಮನೆ ಮೇಲೆ ಮಾಡ್ಕತ್ತಲ್ಲ, ಇದೆಲ್ಲ ಅದು ತುಂಬಾ ಅದು ವಯಬಲ್ ಅಲ್ಲ ಅಂತ. ಈಗ ಕೆಲವು ಸಣ್ಣ ಪುಟ್ಟ ರೈತರು ಮನೆ ಮೇಲೆನೆ ಕೆಲವು ತರಕಾರಿಗಳನ್ನ ಬೆಳ್ಕತ್ತಾರೆ, ಆಯ್ತಾ. ಅವು ಪೋಷಕಾಂಶ ಅಂತಂದ್ರೆ ನೀವು ಮಣ್ಣಿನ ಜೊತೆಗೆ ಅಲ್ಲಿ ಎರೆಗೊಬ್ಬರ ಇದೆಲ್ಲ ಹಾಕೋದ್ರಿಂದ ಅಲ್ಲಿ ಪೋಷಕಾಂಶದ ಏನು ಆತರ ಆತರ ದೊಡ್ಡ ಸಮಸ್ಯೆ ಏನಾಗಲ್ಲ, ಅದು ಆರೋಗ್ಯಕರವಾಗಿ ಇರ್ತದೆ ಬೆಳ್ಕೊಳ್ಳುವಂಥದ್ದು. ಏನ್ ಬೆಳ್ಕೋಬಹುದು ಹೆಚ್ಚು ಅಂತಂದ್ರೆ, ಒಂದ್ ಟೊಮಾಟೊ ಬೆಳ್ಕೋಬಹುದು, ಒಂದ್ ಮೆಣಸಿನಕಾಯಿ ಬೆಳ್ಕೋಬಹುದು, ಸಣ್ಣ ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳ್ಕೋಬಹುದು, ಆಯ್ತಾ. ಅಂದ್ರೆ ಅದರಲ್ಲೂ ಈ ಏನು ಹೆಚ್ಚು ಈ ನಾವು ಏನಕ್ಕೆ ಬಳಸ್ತೀವಿ ಇದಕ್ಕೆ, ಈ ಸಾಂಬಾರು ಈ ತರದ ಸಾಂಬಾರ್ಗೆ ಬಳಕೆ ಆಗುವಂತಹ ಸಣ್ಣ ಪುಟ್ಟ ತರಕಾರಿಗಳನ್ನು ಬಳಕಬಹುದು. ಹೆಚ್ಚಿನ ಆಹಾರ ಇದಕ್ಕೆ ಒಂದ್ಸಗೆ ನಾವು ಭೂಮಿಯಲ್ಲೇ ಕೃಷಿ ಭೂಮಿಗೆ ಒಂದ್ಸಗೆ ಡಿಪೆಂಡ್ ಆಗ್ಬೇಕಾಗಿರುತ್ತೆ. ಇದ್ರ ಹೆಚ್ಚು ಅದೇನು ಅದು ಏನಾಗುತ್ತೆ, ನಮ್ಮ ನಮ್ಮ ಆರೋಗ್ಯ ಅಂದ್ರೆ ನಾವು ಬೆಳೆದ ತರಕಾರಿನ ಮನೆ ಮೇಲೆ ಬೆಳೆದಿದೀವಿ ಅಂತ ಒಂದ್ ಸಂತೋಷನೇ ಇರ್ತದೆ. ವಿಷಮುಕ್ತವಾಗಿ ಬೆಳೆದಾಗ ನಮ್ಮ ಆರೋಗ್ಯಕ್ಕೂ ಕೂಡ ಅದು ಸಹಾಯ, ಅದನ್ನ ಒಂದ್ ಸಣ್ಣ ಪ್ರಮಾಣದಲ್ಲಿ ಬೆಳ್ಕೋಬಹುದು, ವಿನ ಅದನ್ನ ಬಹಳ ಮೇಜರ್ ಆಗಿ ಮಾಡಕ್ ಆಗಲ್ಲ ಅಂತ. ಇಲ್ಲ ಸರ್, ಅವರು ಬಿಲ್ಡಿಂಗ್ ಒಳಗಡೆ ಬೆಳೆಸ್ತಾ ಇದಾರೆ ಸರ್, ಅಂದ್ರೆ ಬಿಸಿಲೇ ಬೀಳದಿದ್ದಂಗೆ ಈ ಲೈಟ್ ಗಳ ಮೂಲಕ ಮತ್ತೆ ಪ್ಲಾಸ್ಟಿಕ್ ಗಳನ್ನ ಬಳಸಿ, ಅದು ಬಹಳ ಹಾನಿಕಾರಕ ಅಲ್ಲ ಸರ್? ಅಂತಂದ್ರೆ ನೀರೇ ಬೇಡ ಅಂತ, ನಮ್ಮ ಮಣ್ಣೇ ಬೇಡ ಅಂತ. ಈಗ ಅಗ್ರಿಕಲ್ಚರ್ ಹೆಂಗ್ ಬಂದಿದೆ ಅಂತಂದ್ರೆ, ನಿಮ್ಗೆ ಇಸ್ರೇಲ್ ಎಲ್ಲ ಮಣ್ಣೇ ಬೇಡ ಅಂತ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ ಸರ್. ಮೋಸ್ಟ್ಲಿ ಅವರು ಟ್ರಾವೆಲಿಂಗ್ ಅಲ್ಲಿ ಇದಾರೆ ಸರ್? ಇಲ್ಲ ಇಲ್ಲ, ಇಲ್ಲಿ ಸ್ವಲ್ಪ ನಮ್ಮ ಪ್ರದೇಶದಲ್ಲಿ ಇದು ಕಡಿಮೆ, ಏನು ಸಿಗ್ನಲ್. ಓ ಓಕೆ ಓಕೆ ಸರ್, ಓಕೆ. ಇಲ್ಲ ಅದೇ ಸರ್, ಈಗ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಬೆಳೆ ಬೆಳೆ ಸಿಗ್ನಲ್ ಮಾಡಿದ್ರೆ, ಪ್ಲಾಸ್ಟಿಕ್ ಎಲ್ಲ ಬಳಸ್ಕೊಂಡಾಗ ಈಗಲೇ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳು ಎದುರಾಗುತ್ತೆ ಸರ್ ಪ್ಲಾಸ್ಟಿಕ್ ಬಳಕೆಯಿಂದ. ಈಗ ಬಿಸಿಲಲ್ಲಿ ಇಲ್ದೇ ಇದ್ದು ಒಂದು ಆಹಾರನ ಬೆಳೆನ ಮಣ್ಣಿಲ್ದೇನೆ ಪ್ಲಾಸ್ಟಿಕ್ ಮೂಲಕ ಬೆಳೆಸ್ತೀವಿ, ರಸಾಯನಗಳನ್ನ ಬಳಸ್ಕೊಂಡು ನಾವು ಬೆಳೆಸ್ತೀವಿ ಅಂದಾಗ ಅದರಲ್ಲಿ ಆಗುವಂತ ಅನಾಹುತಗಳೇ ಜಾಸ್ತಿ ಆಗಿರುತ್ತೆ ಸರ್ ದೇಹಕ್ಕೆ ದೀರ್ಘಕಾಲದಲ್ಲಿ, ಅದು ಬಹಳ ಒಂದು ಅನಾಹುತ ಆಗುತ್ತೆ. ಯಾವ್ದೊಂದು ಸೊಪ್ಪು ಬೆಳಿಬಹುದು, ಯಾವ್ದೊಂದು ತರಕಾರಿ ಬೆಳಿಬಹುದು, ನೀವು ಎಲ್ಲಾ ಬೆಳೆಗಳನ್ನು ಆ ಪದ್ಧತಿಯಲ್ಲಿ ಬೆಳೆಯಕ್ ಸಾಧ್ಯನೇ ಇಲ್ಲ. ಹೌದು ಸರ್, ಅದು ಈಗ ಹೆಂಗಾಗಿದೆ, ಒಂಥರ ಟ್ರೆಂಡ್ ತರ ಆಗ್ಬಿಡಿದೆ ಸರ್. ಈಗ ಎಲ್ಲರೂ ಅದೇ ಹೇಳ್ತಾ ಇದಾರೆ, ಈಗ ಮನೆಯಲ್ಲೇ ನಾವು ಬೆಳಿಬಹುದು, ಬಿಲ್ಡಿಂಗ್ ಒಳಗಡೆನೆ ಬೆಳಿಬಹುದು, ಯಾವುದೇ ರೀತಿಯಾಗಿ ತರಕಾರಿಗಳನ್ನು ಹೊರಗಡೆ ತರದ್ ಬೇಕಾಗಿಲ್ಲ. ಈ ದೊಡ್ಡ ದೊಡ್ಡ ನಾನು ಚಾಮರಾಜನಗರ ಜಿಲ್ಲೆ ಯಾವ್ದೋ ಒಂದು ಹಳ್ಳಿಯಲ್ಲಿ ಯಾವ್ದೋ ರೈತರು
ಕೃಷಿ ಪ್ರಯೋಗವನ್ನು ಮಾಡಿದ್ರಂತೆ. ನಾನು ಅಲ್ಲಿ ಹೋಗೋಣ ಅಂತ ಅನ್ಕೊಂಡು ಹೋಗಕ್ಕಾಗಿಲ್ಲ ನಂಗೆ ಅಂತಂದ್ರೆ ಈ ನೀರನ್ನ ಬಳಸಿ ಮಣ್ಣಿಲ್ದೇನೆ ನೀರಲ್ಲೇ ಬಳಸಿದ್ರೆ ಬೆಳೀತಾ ಇದ್ರಂತೆ. ಅದು ನೋಡಕ್ ಹೋಗೋಣ ನಮ್ಗೆ ಆಗಿಲ್ಲ. ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲೇ ಮಾಡ್ತಾ ಇದ್ರಂತೆ ಯಾರೊಬ್ಬರು ರೈತರು ಆ ಕೃಷಿಯನ್ನ.